राज्य ग्राम लेखाधिकारी केंद्र संघाच्या वतीने मोर्चा काढून विविध मागण्यांची पूर्तता करण्यासाठी जिल्हाधिकाऱ्यांना निवेदन सादर केले आहे. राज्य ग्राम लेखाधिकारी केंद्र संघाचे अध्यक्ष एन के पाटील यांच्या नेतृत्वाखाली मोर्चा काढून जिल्हाधिकाऱ्यांना निवेदन सादर करण्यात आले. महसूल विभाग नोकर भवन पासून मोर्चाला सुरुवात करण्यात आली. ग्राम लेखाधिकारी साहेब पटेल यांना अनैतिकरित्या वाळू वाहतूक करणाऱ्यांकडून ट्रकने धडक देऊन त्यांचा जीव घेण्यात आला असल्याने त्यांच्या कुटुंबियांना 20 लाख रुपये परिहार द्यावा यासह इतर मागण्या मांडण्यात आल्या. ನಮ್ಮ ಕರ್ನಾಟಕ ರಾಜ್ಯದ ತುಂಬ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಒಂದು ದಿನದ ಸಾಂದರ್ಭಿಕ ರಜೆಯನ್ನು ಹಾಕಿ ಸರ್ಕಾರದ ಹಾಗೂ ಮೇಲಾಧಿಕಾರಿಗಳ ಗಮನವನ್ನು ಸೆಳೆಯುವ ಸಲುವಾಗಿ 17/7/2019 ನಮ್ಮ ಏನು ಬೇಡಿಕೆಗಳದಾವ 19/10/2017 ನಮ್ಮ ಮೇಲಾಧಿಕಾರಿಗಳು ಏನು ನಮ್ಮ ಬೇಡಿಕೆ ಈಡೇರಿಸುವಂತೇಳಿ ಕೊಟ್ಟಿದ್ದಾರೆ. ಆ ಬೇಡಿಕೆಗಳು ಇವತ್ತಿನವರೆಗೂ ಈಡೇರದೇ ಇರೋದರಿಂದ ನಾವು ಮಾನಸಿಕವಾಗಿ ಮನನೊಂದು ಜಿಲ್ಲೆಯ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಇವತ್ತಿನ ದಿವಸ ಸಾಂದರ್ಭಿಕ ರಜೆಯನ್ನು ಹಾಕಿ ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ನಮಗೆ ಪ್ರಮುಖವಾಗಿ ಬೇಕಾದ ಅಂದರೆ ಅರಣ್ಯ ಇಲಾಖೆಯ ಕೆಲಸಗಳನ್ನು ನಮ್ಮ ಮೇಲೆ ಹಾಕಿ ಕಾರ್ಯದ ಒತ್ತಡ ಹೆಚ್ಚಾಗ್ತಾ ಇದೆ, ದಯವಿಟ್ಟು ಕೆಲಸದ ಒತ್ತಡವನ್ನು ಕಡಿಮೆ ಮಾಡಬೇಕಂತೇಳಿ ಕೇಳಿದ್ದೀವಿ. ಹಾಗೂ ಎರಡನೇದಾಗಿ ಜಾಬ್ ಚಾರ್ಟನ್ನು ನಮಗೆ ನೀಡಬೇಕಂತ ಕೇಳಿದ್ದೀವಿ. ಮೂಲಭೂತ ಸೌಕರ್ಯಗಳಾದಂಥ ಚೌಡಿ, ಪೀಠೋಪಕರಣ ಇವೆಲ್ಲವೂ ಸಹಿತ ಸರ್ಕಾರದಿಂದ ನಮಗೆ ನೀಡಿ ನಮ್ಮ ಏನು ಸರಿಯಾಗಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ಸಾರ್ವಜನಿಕರಿಗೆ ಕೆಲಸಗಳನ್ನು ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳಿದ್ದೀವಿ. ಹಾಗೂ ಸಾರ್ವಜನಿಕ ರಜೆ ದಿನಗಳನ್ನು ಈಗಾಗಲೇ ರಾಜ್ಯ ಸರ್ಕಾರ 4ನೇ ಶನಿವಾರ ಸಹಿತ ರಜೆಯನ್ನು ಕೊಟ್ಟಿದ್ದರೂ ಸಹ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಪಿ ಎಂ ಕಿಸಾನ್ ಯೋಜನೆಯನ್ನು ಮೊದಲೇ 4ನೇ ಶನಿವಾರದ ಮೊದಲನೇ ದಿನ ಸಹಿತ ನಾವು ಮೊದಲೇದೇನು ಸೂಟಿ ಪ್ರಾರಂಭ ಆಯಿತು ಅವತ್ತನ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ರಜೆ ದಿನಗಳಲ್ಲಿ ಸಹಿತ ಕಂಟಿನ್ಯೂ ಕೆಲಸ ಮಾಡಿದ್ರು ಸಹಿತ ನಮ್ಮ ಸಾಕಷ್ಟು ಒತ್ತಡಗಳು ನಮ್ಮ ಮೇಲೆ ಇದಾವೆ. ಆದ್ದರಿಂದ ಈ ಕೆಲಸದ ಒತ್ತಡಗಳನ್ನು ಕಡಿಮೆ ಮಾಡಿ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಏನು ಬೇಡಿಕೆಗಳದಾವ ಅದ ಈಡೇರಿಸ್ಬೋದಾಗಬೇಕು. ಈಡೇರಿಸಿ ಒಂದು ವೇಳೆ ಇದು ಈಡೇರಿಸಲಿಲ್ಲ ಅಂದರೆ ಮುಂದಿನ ದಿನಮಾನದಲ್ಲಿ ನಾವು ಅನಿರ್ದಿಷ್ಟ ಅವಧಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವು ಮುಷ್ಕರವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಎಲ್ಲರಿಗೂ ಹೇಳಲಿಕ್ಕೆ ನಾನು ಇಚ್ಛೆಪಡಿಸ್ತಾ ಇದ್ದೇನೆ. ಯಾವಳಿ ಎಸ್ ಬಿ ಪಚ್ಚಾಪುರೆ, ಪ್ರಧಾನ ಕಾರ್ಯದರ್ಶಿ ಪಿ ವಿ ಗಮಾನಿ ಸಹ ರಾಜ್ಯ ಗ್ರಾಮ ಲೇಖಾಧಿಕಾರಿ ಕೇಂದ್ರ ಸಂಘಾಸೆ ಅನೇಕ ಪ್ರಮುಖ ಉಪಸ್ಥಿತರಿದ್ದರು.